ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಬಹಳಷ್ಟು ದಿನಗಳಿಂದ ನನಗೆ ಮೆಸೇಜ್ ಮಾಡಿದ್ರಿ, ಆಮೇಲೆ ಫೋನ್ ಕಾಲ್ಸ್ಗಳನ್ನ ಮಾಡಿದ್ರಿ, ಆಮೇಲೆ ಕಮೆಂಟ್ ಬಾಕ್ಸಲ್ಲೂ ಬರೆದಿದ್ರಿ, ಇಂಪಾರ್ಟೆಂಟ್ ಎಸ್ಸೆ ಟಾಪಿಕ್ನ ಹೇಳಿ ಅಂತ ಹೇಳ್ಬಿಟ್ಟು. ಇವತ್ತಿನ ಪರೀಕ್ಷೆಗಳಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಪ್ರೆಡಿಕ್ಟ್ ಮಾಡೋದು ಡೆಫಿನೆಟ್ಲಿ ಡಿಫಿಕಲ್ಟ್ ಆಗಿದೆ ಫ್ರೆಂಡ್ಸ್. ಏಕೆಂದರೆ ಅವರು ಒಂದು ಬೇಸಿಕ್ ಎಸ್ಸೆನ ಕೇಳ್ತಿದ್ದಾರೆ, ಒಂದು ಕರೆಂಟ್ ಅಫೇರ್ಸ್ ಎಸ್ಸೆನ ಕೇಳ್ತಿದ್ದಾರೆ, ಅದರ ಜೊತೆಗೆ ಒಂದು ನೈತಿಕತೆ ಮೇಲೆ ಎಸ್ಸೆನ ಕೇಳ್ತಿದ್ದಾರೆ. ಓಕೆ, ಹೀಗೆ ಬೇರೆ ಬೇರೆ ಟಾಪಿಕ್ಸ್ ಮೇಲೆ ಎಸ್ಸೆಗಳನ್ನ ಕೇಳ್ತಾ ಇರೋದ್ರಿಂದ ನಾವು ಪ್ರೆಡಿಕ್ಟ್ ಮಾಡ್ತಾ ಇರೋದೇ ಬರುತ್ತೆ ಅಂತ ಅಲ್ಲ. ಓಕೆ, ಸೊ ಅದೇ ಬರುತ್ತೆ ಅಂತ ಬ್ಲೇಮ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಯಾವ ವಿಷಯಗಳು ಟ್ರೆಂಡಿಂಗ್ನಲ್ಲಿದ್ದಾವೆ ಆ ವಿಷಯಗಳನ್ನ ಕುರಿತು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಎಲ್ಲ ವಿಷಯನು ಕವರ್ ಆಗಬೇಕು ಅಂದರೆ, ಆಲ್ರೆಡಿ ನಾನು ಹೇಳ್ದಂಗೆ ನಮ್ಮದು ಪ್ರಬಂಧ ಪುಸ್ತಕ ಕೂಡ ಇದೆ. ಸೊ ಅಲ್ಲಿ ನಿಮಗೆ ಒಂದೇದು ಕರೆಂಟ್ ಅಫೇರ್ಸ್ ಮೇಲೆ ಎಸ್ಸೆಗಳನ್ನ ಪ್ರಿಪೇರ್ ಮಾಡಲಾಗಿದೆ. ಲಾಸ್ಟ್ 2 ವರ್ಷಗಳಿಂದ ಯಾವ ವಿಷಯಗಳು ನ್ಯೂಸ್ ಒಳಗಿದ್ದಾವೆ ಅವೆಲ್ಲ ಕವರ್ ಮಾಡಿದ್ದೀವಿ ನಾವು. ಎರಡನೇದು ಮಕ್ಕಳ ಬಗ್ಗೆ ಏನು ಎಸ್ಸೆ ಇದೆಯೋ ಸೊ ಅವುಗಳನ್ನು ಕವರ್ ಮಾಡಿದ್ದೀವಿ. ಓಕೆ, ಪೊಲೀಸರ ಬಗ್ಗೆ ಎಸ್ಸೆ ಇದೆಯೋ ಅವುಗಳನ್ನು ಕವರ್ ಮಾಡಿದ್ದೀವಿ. ಓಕೆ, ಆಮೇಲೆ ರಾಷ್ಟ್ರೀಯ ವಿಷಯಗಳ ಮೇಲೆ ಎಸ್ಸೆ ಕವರ್ ಮಾಡಿದ್ದೀನಿ, ಅಂತಾರಾಷ್ಟ್ರೀಯ ವಿಷಯಗಳ ಮೇಲೆ ಎಸ್ಸೆ ಕವರ್ ಮಾಡಿದ್ದೀನಿ, ಆಮೇಲೆ ನೈತಿಕತೆ ಮೇಲೆ ಎಸ್ಸೆ ಇರುವಂಥ ಒಂದೇ ಒಂದು ಪುಸ್ತಕ ಅಂದರೆ ಡೆಫಿನೆಟ್ಲಿ ನೀವು ತೆಗೆದು ನೋಡ್ಬೋದು ಫ್ರೆಂಡ್ಸ್. ನಮ್ಮ ಪುಸ್ತಕದಲ್ಲಿ ನೈತಿಕತೆ ಮೇಲೆ ನಿಮಗೆ ಪ್ರಬಂಧಗಳು ಸಿಗ್ತವೆ. ಹೀಗೆ ವಿವಿಧ ಟಾಪಿಕ್ಗಳ ಮೇಲೆ ಎಲ್ಲ ವಿಷಯಗಳನ್ನು ಟಚ್ ಮಾಡಿರುವಂಥ ಒಂದು ಪುಸ್ತಕ ಇದೆ. ತಗೊಂಡವರೆಲ್ಲರೂ ಕೂಡ ಬಹಳ ಚೆನ್ನಾಗಿ ತಮ್ಮ ಒಪಿನಿಯನ್ಗಳನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಫ್ರೆಂಡ್ಸ್. ಅಂದರೆ ಅದು ಅವರಿಗೆ ಎಷ್ಟು ಯೂಸ್ಫುಲ್ ಆಗಿದೆ ಅಂತ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಪುಸ್ತಕದ ಬಗ್ಗೆ ಪೂರ್ತಿ ವಿವರಣೆ ಹಾಕ್ತೀನಿ. ಯಾರು ಇನ್ನೂ ತಗೊಂಡಿಲ್ಲ, ಇನ್ನೂ ಸಮಯ ಮಿಂಚಿಲ್ಲ, ಪುಸ್ತಕವನ್ನು ಆರ್ಡರ್ ಮಾಡಿರಿ. 2-3 ದಿನದಲ್ಲಿ ನಿಮ್ಮ ಮನೆಗೆ ಪುಸ್ತಕವನ್ನು ಕಳಿಸ್ಕೊಡುತ್ತೆ. ಅಲ್ಲಿವರೆಗೂ ಯೂಟ್ಯೂಬಲ್ಲಿ ಏನು ಎಸ್ಸೆಗಳನ್ನ ಮಾಡಿದ್ದೀನಿ ಅದನ್ನು ನೋಡಿ ನೀವು ಪ್ರಿಪೇರ್ ಮಾಡ್ಬೋದು. ಇನ್ನೂ ಏನು ಟೈಮ್ ಮಿಂಚಿಲ್ಲ ಫ್ರೆಂಡ್ಸ್, ಈಗಲೂ ಕೂಡ ನೀವು ಪ್ರಿಪೇರ್ ಮಾಡಬಹುದು. ಓಕೆ, ಸೊ ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಹೆದರ್ಕೊಂಡವ್ರು ಯಾರು ಪಾಸ್ ಆಗೋದು ಕಷ್ಟ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಇವತ್ತೇ ಓದಿದ್ದು ಎಲ್ಲ ಬರುತ್ತೆ ಅಂತ ಅಲ್ಲ. ಓಕೆ, ನೀವು ವರ್ಷಾನುಗಟ್ಟಲೆ ಕಷ್ಟಪಟ್ಟು ಓದ್ತಿರ್ತೀರ, ಸೊ ಅವೆಲ್ಲವೂ ಕೂಡ ಬರ್ತವೆ. ಸೆಪ್ಟೆಂಬರ್ 5 ಇಂದ ನಮ್ಮ ಸಂಸ್ಥೆಯಲ್ಲಿ ಅಂದರೆ ನಾಳೆಯಿಂದ ಬೆಳಿಗ್ಗೆ 10 ಗಂಟೆಗೆ ಪ್ರತಿದಿನ, ಓಕೆ, ಡೈಲಿ ಎಕ್ಸಾಮ್ಸ್ ಏನು ಕಂಡಕ್ಟ್ ಮಾಡ್ತೀನಿ ನಾನು PSI ಎಕ್ಸಾಮ್ಗೆ, ಆ ಒಂದು ಎಕ್ಸಾಮ್ಸ್ಗಳನ್ನು ಪ್ರಾರಂಭ ಆಗ್ತಿದ್ದಾವೆ ಫ್ರೆಂಡ್ಸ್. 15 ದಿನ ಕಂಟಿನ್ಯೂ ಆಗ್ತವೆ. 15 ದಿನ ನೀವು ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೆ ಬರಬೇಕು, ಸೊ ಎಕ್ಸಾಮ್ ಬರೆದು ಹೋಗಬೇಕು. ಅದರ ಡಿಸ್ಕಷನ್ನು ಮಾಡುತ್ತೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ನಾನು ಹೇಳ್ತೀನಿ ಫ್ರೆಂಡ್ಸ್. ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ, ಆಮೇಲೆ ಎಲ್ಲಿ ಮಿಸ್ಟೇಕ್ ಆಗ್ತಿದ್ದಾವೆ ಏನಾಗ್ತಿದ್ದಾವೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಹಾಂ, ಇನ್ ಕೇಸ್ ಆ ಟಾಪಿಕ್ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡಿದರೆ ನೀವು ವಿಡಿಯೋನೇ ನೋಡ್ಬೋದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಿಲ್ಲ. ಆಮೇಲೆ ಟ್ರಾನ್ಸ್ಲೇಷನ್ ಇರುತ್ತೆ, ಪ್ರಿಸೈಸ್ ರೈಟಿಂಗ್ ಇರುತ್ತೆ, ಯಾರು ಚೆನ್ನಾಗಿ ಎಸ್ಸೆ ಬರೀತಾರೆ ಆ ಪೇಪರ್ಸ್ಗಳನ್ನು ನಿಮಗೆ ತೋರಿಸಲಾಗುತ್ತೆ. ಆಮೇಲೆ ಈವನ್ 545 PSI ಎಕ್ಸಾಮಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ಪಾಸ್ ಆಗಿದ್ದಾರೆ, ಆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅವ್ರ ಕಡೆಯಿಂದನೂ ಕೂಡ ನಿಮಗೆ ಬೇಕಾದಂಥ ಗೈಡೆನ್ಸ್ನ ನೀಡಲಾಗುತ್ತೆ ಫ್ರೆಂಡ್ಸ್. ಆಮೇಲೆ ಯಾರು ಧಾರವಾಡದೊಳಗಿದ್ದಿರೋ ಅವರು ಬಂದು ಅಟೆಂಡ್ ಮಾಡಬಹುದು. ಸೊ ಹಾಫ್ ಆ್ಯನ್ ಅವರ್ ಅಂದರೆ 9:30ಗೆ ನೀವು ಬಂದು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಲೇಬೇಕು ಕಂಪಲ್ಸರಿ, ಸೊ ಅವರಿಗೆ ಮಾತ್ರ ಅಲವ್ ಇರುತ್ತೆ. ಆಮೇಲೆ ಒಂದೇ ಟೆಸ್ಟ್ ಬರಿತೀನಿ ಸರ್ ನಾನು ಅಂದರೆ ಇಲ್ಲ, 15 ಟೆಸ್ಟ್ಗಳನ್ನು ಬರೀಲೇಬೇಕು. ಯಾಕಂದರೆ ನನ್ನ ಪ್ರಕಾರ ನೀವು 10 ಟೆಸ್ಟ್ ಬರೆಯೋವರೆಗೂ ನಿಮಗೆ ಕಾನ್ಫಿಡೆನ್ಸ್ ಬರೋದೇ ಇಲ್ಲ ಫ್ರೆಂಡ್ಸ್. ಯು ಡೋಂಟ್ ಫೀಲ್ ಕಾನ್ಫಿಡೆಂಟ್, ಬಟ್ 10 ಟೆಸ್ಟ್ ಆದಮೇಲೆ ಏನು ಬರೀತಿರೋ ನಾನು ಹೇಳೋ ಅವಶ್ಯಕತೆನೆಲ್ಲ ನೀವು ಬರೆದು ನೋಡ್ರಿ, ಬಂದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ಟಾಪ್ 10 ರ್ಯಾಂಕ್ಸ್ಗಳಲ್ಲಿ 6-6 ಜನ ನಮ್ಮ ಸಂಸ್ಥೆಯಲ್ಲಿ ಈ ಒಂದು ಟೆಸ್ಟ್ ಸೀರೀಸ್ಗೆ ಯಾರು ಜಾಯ್ನ್ ಆಗ್ತಾರೋ ಅವರು ಪಾಸ್ ಆಗ್ತಿದ್ದಾರೆ. ಕಲ್ಯಾಣ ನಗರದ 10ನೇ ಅಡ್ಡರಸ್ತೆಯಲ್ಲಿರುವಂಥ ನಮ್ಮ ಲೈಬ್ರರಿಯಲ್ಲಿ ಏನು ಕ್ಲಾಸ್ ರೂಮ್ ಇದೆಯೋ ಅಲ್ಲೇ ಇದನ್ನು ಕಂಡಕ್ಟ್ ಮಾಡಲಾಗುತ್ತೆ ಫ್ರೆಂಡ್ಸ್. ಸೊ ತಪ್ಪದೆ ಬನ್ನಿ, ಯಾರು ಪಾಸ್ ಆಗಲೇಬೇಕು ಅಂತ ಇದ್ದೀರೋ, ಸೊ ಯಾರಿಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ದೀರೋ. ಯಾಕಂದರೆ ನಾನು ಯಾಕೆ ಡೈಲಿ ಎಕ್ಸಾಮ್ಸ್ನ ಇಟ್ಟಿದ್ದು ಅಂದರೆ ಫ್ರೆಂಡ್ಸ್, ನೋಡಿ, ಪೇಪರ್ 1ನ ಯಾರೂ ಪ್ರಾಕ್ಟೀಸ್ ಮಾಡೋದಿಲ್ಲ. ದಟ್ ಇಸ್ ಅ ಬಿಗ್ ಪ್ರಾಬ್ಲಮ್. ನಾನು ಅಗೇನ್ ಆ್ಯಂಡ್ ಅಗೇನ್ ಅದನ್ನೇ ಹೇಳ್ತಿದ್ದೀನಿ, ಪೇಪರ್ 1 ಈಸ್ ಈಸಿಯೆಸ್ಟ್. ಎಸ್ಸೆ ಅಲ್ಲೇ ಟಾಪಿಕ್ ಕೊಟ್ಟಿರ್ತಾರೆ ಅದನ್ನೇ ಬರೀಬೇಕು, ಟ್ರಾನ್ಸ್ಲೇಷನ್ ಒಂದು ಭಾಷೆಯಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಓಕೆ, ಹಾಗೆ ಪ್ರಿಸೈಸ್ ಕೂಡ ಅಲ್ಲೇ ಕೊಟ್ಟಿರ್ತಾರೆ, ಅದನ್ನು ಚಿಕ್ಕದು ಮಾಡಿ ಬರಿಬೇಕು. ದಿಸ್ ಈಸ್ ಈಜಿಯೆಸ್ಟ್ ಎಕ್ಸಾಮ್. ನೀವು ಸರಿಯಾಗಿ ಇದ್ರ ಬಗ್ಗೆ ತಿಳ್ಕೊಂಡ್ರೆ 50 ಅಂಕಗಳನ್ನು ಬೇರೆ ಪೇಪರ್ 2 ಅಲ್ಲಿ ತೊಗೊಳ್ಳೋದು ಅಷ್ಟು ಈಸಿ ಇಲ್ಲ ಫ್ರೆಂಡ್ಸ್. ನೀವು ಯಾವುದೋ ಒಂದು ಆನ್ಸರ್ನ ಗೆಸ್ ಮಾಡಿ ಹಾಕಿದ್ದು ತಪ್ಪಾಗ್ಬೋದು, ಬಟ್ ಇಲ್ಲಿ ಗೆಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಎಲ್ಲ ಅವರೇ ಕೊಟ್ಟಿದ್ದಾರೆ. ಸೊ ಓಕೆ, ಸೊ ಈ ಥರ ಇರೋದ್ರಿಂದ ನೀವು ಬಂದು ಬರೆದು ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ ನಿಮಗೆ. ಈಗ
ಇಂಪಾರ್ಟೆಂಟ್ ಎಸ್ಸೆ ಟಾಪಿಕ್ನ ನೋಡೋಣ. ಅದು ಆದಮೇಲೆ ಇವನ್ ಪ್ರಬಂಧದ ಬುಕ್ನ ಇನ್ನೂ ಯಾರ್ಯಾರು ತೊಗೊಂಡಿಲ್ಲ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ, ತೊಗೋಬೋದು, ಇನ್ನೂ ಟೈಮ್ ಮಿಂಚಿಲ್ಲ. ಸೊ ಆರ್ಡರ್ ಮಾಡಿರಿ, 2-3 ದಿನದೊಳಗೆ ನಿಮಗೆ ಮನೆಗೆ ಬುಕ್ ಬರುತ್ತೆ. ಅಲ್ಲಿವರೆಗೂ ಯೂಟ್ಯೂಬಲ್ಲಿ ಎಲ್ಲ ಎಸ್ಸೆಗಳನ್ನ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಬಹಳಷ್ಟು ಎಸ್ಸೆಗಳನ್ನ ನಾನು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಮಾಡಿದ್ದೀನಿ. ಭಾರತದಲ್ಲಿ ಬದಲಾದ ಅಪರಾಧ ಕಾನೂನುಗಳು ಅಂತ ಕೇಳ್ಬೋದು. CRPC, IPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ತೆಗೆದು, ಓಕೆ, ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಓಕೆ. ಸೊ ಈ ಮೂರು ಕಾನೂನುಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದಿದ್ದಾರೆ. ಸೊ ಒಳ್ಳೆಯದು, ಅಪರಾಧ ಕಾನೂನುಗಳಲ್ಲಿ ಬದಲಾವಣೆ ತರಲಿಕ್ಕೆ ಯಾಕೆ ತರಬೇಕಾಗಿತ್ತು ಅಂತಲೂ ಕೇಳ್ಬೋದು, ಅಥವಾ ಹೊಸ ಅಪರಾಧ ಕಾನೂನುಗಳಲ್ಲಿ ಹೊಸದೇನಿದೆ ಅಂತಲೂ ಕೇಳ್ಬೋದು ಫ್ರೆಂಡ್ಸ್. ಐ ಆಮ್ ಟೆಲ್ಲಿಂಗ್ ಯು, ಅಥವಾ ಕ್ರೈಮ್ ತಡೆಗಟ್ಟುವಲ್ಲಿ ಹೊಸ ಕಾನೂನುಗಳು ಹೇಗೆ ಸಹಾಯಕಾರಿಯಾಗ್ತವೆ ಅಂತಲೂ ಕೂಡ ನಿಮಗೆ ಕೇಳ್ಬೋದು. ಇದರ ಮೇಲೆ, ಈ ಒಂದೇ ಟಾಪಿಕ್ ಮೇಲೆ ನಾನು ಆಲ್ರೆಡಿ 2 ವಿಡಿಯೋಗಳನ್ನು ಮಾಡಿದ್ದೇನೆ, ಓಕೆ. ಇದೇ ಯೂಟ್ಯೂಬ್ ಚಾನಲಲ್ಲಿ 2 ವಿಡಿಯೋಗಳಿದ್ದಾವೆ. ಆಮೇಲೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಶೇರ್ ಮಾಡೋದಿಲ್ಲ, ಒಂದು ವಿಷಯ ಯಾರಿಗಾದರೂ ನಿಮಗೆ ಲೈಕ್ ಆಗುತ್ತೆ ಅಂದರೆ ಅದನ್ನು ಶೇರ್ ಮಾಡೋದಿಲ್ಲ. ವಾಟ್ ಈಸ್ ದ ಪ್ರಾಬ್ಲಮ್? ಓಕೆ, ಸೊ ಇದನ್ನು ಶೇರ್ ಮಾಡಿರಿ, ಎಲ್ಲರಿಗೂ ಕೂಡ ಉಪಯೋಗ ಆಗಲಿ. ಇವನ್ ನಮ್ಮ ಪ್ರಬಂಧ ಪುಸ್ತಕದಲ್ಲೂ ಕೂಡ ಈ ಒಂದು ಪ್ರಬಂಧವನ್ನು ನಾವು ನೀಡಿದ್ದೇವೆ ಫ್ರೆಂಡ್ಸ್. ಓಕೆ, ಸೊ ಹೊಸದೇನಿದೆ ಅನ್ನೋದಕ್ಕೂ ನಾನು ವಿಡಿಯೋ ಮಾಡಿದ್ದೀನಿ, ಯಾಕೆ ಹೊಸ ಕಾನೂನು ಬೇಕಾಗಿದ್ದಾವೆ ಅನ್ನೋದಕ್ಕೂ ನಾನು ವಿಡಿಯೋ ಮಾಡಿದ್ದೀನಿ. ಇದ್ರ ಮೇಲೆ ನಿಮಗೆ ಈವನ್ ಡೈರೆಕ್ಟಾಗಿ ಕ್ವಶನ್ ಬರಲಿಲ್ಲ ಅಂದರೂ ಕೂಡ ಯಾವುದೋ ಒಂದು ಪ್ರಬಂಧದಲ್ಲಿ ಇಲ್ಲಿನ ಪಾಯಿಂಟ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಇನ್ನು ಭಾರತಕ್ಕೆ ಪಶ್ಚಿಮ ಘಟ್ಟಗಳ ಮಹತ್ವ, ಕಸ್ತೂರಿ ರಂಗನ್ ಮತ್ತು ಮಾಧವ್ ಗಡ್ಗೇಲ್ ಸಮಿತಿಯ ರೆಕಮೆಂಡೇಷನ್ಸ್ಗಳಾಗಿರ್ಬೋದು, ಕೇರಳದಲ್ಲಿ ಈ ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು, ಕರ್ನಾಟಕದಲ್ಲಿ ಈ ಭೂಕುಸಿತ ಆಗಿರ್ಬೋದು, ಇದು ಆದಾಗಿಂದ ವೆಸ್ಟರ್ನ್ ಘಾಟ್ ಸಿಕ್ಕಾಪಟ್ಟೆ ನ್ಯೂಸ್ ಒಳಗಿದೆ, ಅವುಗಳನ್ನು ಪ್ರೊಟೆಕ್ಟ್ ಮಾಡುವಂಥ ಅವಶ್ಯಕತೆ ತುಂಬ ಇದೆ ಅಂತ ಬಹಳಷ್ಟು ಸರ್ತಿ ಆರ್ಟಿಕಲ್ಸ್ಗಳು ಬಂದಿದ್ದಾವೆ. ಇದ್ರ ಮೇಲೆ ನಿಮಗೆ ಪ್ರಶ್ನೆ ಬರ್ಬೋದು. ಡೀಟೇಲ್ ಆದಂಥ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್, ಯಾರ್ಯಾರು ಇನ್ನೂ ನೋಡಿಲ್ಲ ನೋಡ್ರಿ. ಆಮೇಲೆ ಆ ವಿಡಿಯೋದು ಪ್ರಬಂಧಗಳ ಒಂದು ಫೋಲ್ಡರ್ ಏನಿದೆಯೋ ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಗ್ರೂಪ್ ಒಳಗೆ. ಅದರೊಳಗಿರುವಂಥ ಮ್ಯಾಕ್ಸಿಮಮ್ ವಿಡಿಯೋಸ್ನ ನೀವು ನೋಡಿದ್ದೆ ಆದರೆ ಚೆನ್ನಾಗಿರುವಂಥ ಎಸ್ಸೆನ ಬರೀತೀರ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪ್ರಕೃತಿ ವಿಕೋಪ ಮತ್ತು ನಿರ್ವಹಣೆ. ನೋಡಿ, ರೀಸೆಂಟ್ಲಿ ಮ್ಯಾನ್ ಮೇಡ್ ಡಿಸಾಸ್ಟರ್ಗಳು ಕೂಡ ಆಗಿದ್ದಾವೆ. ಓಕೆ, ಮಾನವ ನಿರ್ಮಿತ ವಿಕೋಪಗಳು ಆಗಿದ್ದಾವೆ, ನೈಸರ್ಗಿಕ ವಿಕೋಪಗಳು ಆಗಿದ್ದಾವೆ. ಇವುಗಳನ್ನು ಎರಡು ಹ್ಯಾಂಗ್ ಟ್ಯಾಕಲ್ ಮಾಡಬೇಕು? ಆಲ್ರೆಡಿ ಕೇರಳದ ವಯನಾಡಿನ ಮೇಲೆ ನಾನು ಪ್ರಬಂಧವನ್ನು ಮಾಡಿದ್ದೀನಿ. ಅಲ್ಲಿ ಈ ಒಂದು ಪ್ರಕೃತಿ ವಿಕೋಪ ನಿರ್ವಹಣೆ ಅಥವಾ ವಿಕೋಪ ನಿರ್ವಹಣೆ ಬಗ್ಗೆ ಪೂರ್ತಿ ವಿಷಯವನ್ನು ಹೇಳಿದ್ದೀನಿ. ಸೊ ಇದನ್ನು ಬಿಟ್ಟು ನಿಮಗೆ ಕಂಟೆಂಟೇ ಬೇಕು ಅಂದರೆ ಪುಸ್ತಕವನ್ನು ತೊಗೋಬೋದು ಫ್ರೆಂಡ್ಸ್. ಅದರೊಳಗೂ ಕೂಡ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ವಯನಾಡ್ದಿಲ್ಲ, ಬಟ್ ನಿಮಗೆ ವಿಕೋಪ ನಿರ್ವಹಣೆ ಬಗ್ಗೆ ಡೆಫಿನೆಟ್ಲಿ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್, ಭಾರತದ ಸಮಾಜಕ್ಕೆ ಭ್ರಷ್ಟಾಚಾರ ಶಾಪವೇ. ನೋಡಿ, ಇದು ಕರ್ನಾಟಕದಲ್ಲಿ ಇವತ್ತು ನಡೀತಾ ಇರುವಂಥ ಮುಡಾ ಹಗರಣ ಆಗಿರ್ಬೋದು, 40% ಸರ್ಕಾರ ಆಗಿರ್ಬೋದು, ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಕರಪ್ಷನ್ ಕೇಸ್ಗಳು ಹೊರಗೆ ಬರ್ತಾ ಇರೋದ್ರಿಂದ ಭ್ರಷ್ಟಾಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಸೊ ಅದಕ್ಕೆ ನಾನು ಒಂದು ಭ್ರಷ್ಟಾಚಾರದ ರಿಲೇಟೆಡ್ ಕೇಸ್ ಏನು ಎಸ್ಸೆನ ಹಾಕಿದ್ದೀನಿ ಫ್ರೆಂಡ್ಸ್. ಸೊ ನೀವು ಈ ಒಂದು ಭ್ರಷ್ಟಾಚಾರದ ಎಸ್ಸೆದಲ್ಲಿ ಬರೆಯುವಂಥ ವಿಷಯಗಳನ್ನ, ಓದುವಂಥ ವಿಷಯಗಳನ್ನ ಬೇರೆ ಪ್ರಬಂಧಗಳಿಗೂ ಉಪಯೋಗ ಮಾಡಬೇಕು. ಓಕೆ, ಅಂದಾಗ ಮಾತ್ರ ಪ್ರಬಂಧ ಬರೀಲಿಕ್ಕೆ ಸಾಧ್ಯ ಇದೆ. ಇವೆಲ್ಲ ಎಸ್ಸೆ ಬರಲೇಬೇಕು ಅಂತಲ್ಲ, ಇವೆಲ್ಲ ಓದಿದ್ದನ್ನು ತಗೊಂಡು ನೀವು ಬೇಕಾದ ಎಸ್ಸೆನ ಪ್ರಿಪೇರ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಬೇಕಾ? ಸೊ ಇತ್ತೀಚೆಗೆ 50% ಮ್ಯಾನೇಜ್ಮೆಂಟ್ ಪೋಸ್ಟ್ಗಳು, ಆಮೇಲೆ 75% ನಾನ್ ಮ್ಯಾನೇಜ್ಮೆಂಟ್ ಪೋಸ್ಟ್ಗಳು ಏನಿದ್ದಾವೆ ಆ ಕರ್ನಾಟಕದಲ್ಲಿರುವಂಥ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಈ ಉದ್ಯೋಗಗಳನ್ನು ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಳ್ಳಲು ಹೊರಟಿತ್ತು. ಸೊ ಅದಕ್ಕೆ ಸರೋಜಿನಿ ಮಹಿಷಿ ರಿಪೋರ್ಟನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಸಿಕ್ಕಾಪಟ್ಟೆ ಅಪೋಸಿಷನ್ ಬಂದ ಮೇಲೆ ಆ ಒಂದು ವಿಷಯವನ್ನು ಕೈಬಿಡಲಾಗಿದೆ ಫ್ರೆಂಡ್ಸ್. ಬಟ್ ನಿಮಗೇನು ಅನಿಸುತ್ತೆ? ಓಕೆ, ಇದ್ರ ಮೇಲೆ ನಾನು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಕ್ವಶನ್ ಒಂದು ಎಸ್ಸೆನ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಪ್ರೋಸ್ ಆ್ಯಂಡ್ ಕಾನ್ಸ್. ಓಕೆ, ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟರೆ ಏನಾಗುತ್ತೆ, ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನುವಂಥ ವಿಷಯವನ್ನು ವಿಸ್ತಾರವಾಗಿ ಹೇಳಿದ್ದೀನಿ. ನೆಕ್ಸ್ಟ್, SC ST ಒಳ ಮೀಸಲಾತಿ ನೀಡುವಂಥ ವಿಷಯವನ್ನು ಕುರಿತು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪೊಂದನ್ನು ನೀಡಿದೆ ಫ್ರೆಂಡ್ಸ್. ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಅ ಹಿಸ್ಟಾರಿಕ್. ಒಳ ಮೀಸಲಾತಿ ಅವಶ್ಯಕತೆ ಇದೆ ಇವತ್ತು, ಯಾಕಂದರೆ ಇನ್ನೂ ಆದರೂ ಯಾರಿಗೆ ಮೀಸಲಾತಿ ಒಂದು ದೊರತೆ ಇಲ್ವೋ ಅವರಿಗೆ ಮೀಸಲಾತಿ ದೊರೀಲಿಕ್ಕೆ ಇದೊಂದು ಅವಕಾಶ ಇದೆ. ಸೊ ಅದರಿಂದ ಇದನ್ನು ನಾನು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಕೊಟ್ಟು ನಿಮಗೆ ಪೂರ್ತಿ ಕಂಪ್ಲೀಟ್ ಎಸ್ಸೆನ ಹೇಳಿದ್ದೀನಿ, ನೀವು ನೋಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್, ಬಾಂಗ್ಲಾದೇಶದಲ್ಲಿ ಆದಂಥ ಬದಲಾವಣೆ. ಸೊ ಬದಲಾವಣೆಯಿಂದ ಭಾರತ ಕಲಿಯಲೇಬೇಕಾದಂಥ ಪಾಠಗಳು ಯಾವುವು ನೀವು ಬರಿಬೋದು ಫ್ರೆಂಡ್ಸ್. ಒಂದು ಇಂಟರ್ನ್ಯಾಷನಲ್ ಎಸ್ಸೆನ ನಾನು ಪ್ರೆಡಿಕ್ಟ್ ಮಾಡಿದ್ದೀನಿ, ಬಾಂಗ್ಲಾದೇಶದಲ್ಲಿ ಆಗಿರುವಂಥ ಒಂದು ಪೊಲಿಟಿಕಲ್ ಟರ್ಮೋಲ್ನಿಂದ ಭಾರತದ ಮೇಲೆ ಏನಾಗ್ಬೋದು ಅಂತ ಕೇಳ್ಬೋದು, ಅಥವಾ ಬದಲಾವಣೆಯಿಂದ ಭಾರತದ ಮೇಲೆ ಏನಾಗ್ಬೋದು ಅಂತ ಕೇಳ್ಬೋದು. ಯಾಕೆ ಇದನ್ನು ಹಾಕಿದ್ದೀನಿ ಅಂದರೆ,
ಬಾಂಗ್ಲಾದೇಶದೊಳಗೂ ಕೂಡ ಕರಪ್ಷನ್ ಹೆಚ್ಚಿಗೆ ಆಗಿತ್ತು, ಭ್ರಷ್ಟಾಚಾರ ಹೆಚ್ಚಿಗೆ ಆಗಿತ್ತು. ಭಾರತದೊಳಗೂ ಕೂಡ ವರ್ಷದಿಂದ ವರ್ಷಕ್ಕೆ ಭ್ರಷ್ಟಾಚಾರ ಹೆಚ್ಚಿಗೆ ಆಗ್ತಾ ಇದೆ. ಬಾಂಗ್ಲಾದೇಶದೊಳಗೂ ಕೂಡ ಪೇಪರ್ ಲೀಕ್ಗಳಾಗಿದ್ದು, ಓಕೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ ಆಗಿದ್ದು, ಓಕೆ. ಸೊ ಇವನ್ ಕರ್ನಾಟಕದಲ್ಲಿ ಮತ್ತು ಭಾರತದೊಳಗೂ ಕೂಡ ಆಗ್ತಿದ್ದಾವೆ. ಓಕೆ, ಸುಮ್ ಸುಮ್ಮನೆ ತಪ್ಪು ತಪ್ಪು ಕ್ವಶನ್ ಪೇಪರ್ ಕೊಡ್ತಾರೆ, ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಕ್ವಶನ್ ಪೇಪರ್ ಕೊಡ್ತಿದ್ದಾರೆ, ಮಿಸ್ಗೈಡ್ ಆಗ್ತಿದ್ದಾರೆ ಸ್ಟೂಡೆಂಟ್ಸು. ಓಕೆ, ಸೊ ಅದು ಬಾಂಗ್ಲಾದೇಶದೊಳಗೂ ಆಗಿದೆ. ಅನ್ಎಂಪ್ಲಾಯ್ಮೆಂಟ್ ಅಲ್ಲೂ ಕೂಡ ಹೆಚ್ಚಾಗಿತ್ತು, ಇಲ್ಲಿ ಕೂಡ ಹೆಚ್ಚಾಗಿದೆ. ನೋಡಿ ಫ್ರೆಂಡ್ಸ್, 10 ಎಸ್ಸೆಗಳನ್ನು, ಅದು ತುಂಬಾ ಟಾಪಿಕ್ ಯಾವ ನ್ಯೂಸ್ ಒಳಗಿದ್ದಾವೆ ಅವುಗಳ ಬಗ್ಗೆ ನಾನು ಕರೆಂಟ್ ಅಫೇರ್ಸ್ ಎಸ್ಸೆಗಳ ಬಗ್ಗೆ ಹೇಳಿದ್ದೀನಿ. ಇನ್ನು 2 ವರ್ಷಗಳಿಂದ ಯಾವ್ಯಾವ ವಿಷಯಗಳು ಜಾಸ್ತಿ ನ್ಯೂಸ್ ಒಳಗಿದೆಯೋ ಅವೆಲ್ಲ ವಿಷಯಗಳನ್ನ ನಮ್ಮ ಪ್ರಬಂಧ ಪುಸ್ತಕದಲ್ಲಿ ನಾವು ಕವರ್ ಮಾಡಿದ್ದೀವಿ. 33% ವುಮನ್ ರಿಸರ್ವೇಷನ್ ಆಗಿರ್ಬೋದು, ಒಂದು ದೇಶ ಒಂದು ಚುನಾವಣೆ, ಏಕರೂಪ ನಾಗರಿಕ ಸಂಹಿತೆ, ಇದು ತುಂಬಾ ಹಾಟ್ ಟಾಪಿಕ್ ಆಗಿದೆ ಫ್ರೆಂಡ್ಸ್. ಈಗಲೂ ಕೂಡ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬರ್ತಿದ್ದಾವೆ, ಯಾಕಂದರೆ ರೀಸೆಂಟ್ಲಿ ಸರ್ಕಾರ ಹೇಳಿದೆ ನಾವು ಯಾವುದೇ ಕಾರಣಕ್ಕೂ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರ್ತೀವಿ ಅಂತ ಕೂಡ ಹೇಳಿದೆ. ಆಲ್ರೆಡಿ ಉತ್ತರಾಖಂಡ್ ಸರ್ಕಾರ ಜಾರಿಗೆ ತಂದಿದೆ, ಅದರ ಬಗ್ಗೆ ಬಂದಿದೆ. ಆಮೇಲೆ ವಿಕಸಿತ ಭಾರತ ಎಟ್ 2047, ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಸೆ ಫ್ರೆಂಡ್ಸ್. ಈ ಒಂದು ಎಸ್ಸೆ ಪಾಯಿಂಟ್ಸ್ಗಳನ್ನು ನೀವು ಬೇರೆ ಪ್ರಬಂಧಗಳಲ್ಲೂ ಕೂಡ ಉಪಯೋಗ ಮಾಡ್ಬೋದು. ಇದನ್ನು ನಾನು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಪೂರ್ತಿ ಡೀಟೇಲ್ ಆಗಿ ಇದೇ ಚಾನಲಲ್ಲಿ ನಿಮಗೆ ಎಸ್ಸೆ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಓಕೆ, ಆಮೇಲೆ ಭಾರತದಲ್ಲಿ ಕ್ರಿಮಿನಲ್ ಕಾನೂನುಗಳ ಸುಧಾರಣೆಗಳು, ಇದರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ನಮ್ಮ ಪುಸ್ತಕದಲ್ಲೂ ಕೂಡ ಇದೆ. ಇನ್ನು ಭಾರತದ ಪ್ರಜಾಪ್ರಭುತ್ವ ಎದುರಿಸುತ್ತಿರುವಂಥ ಸವಾಲುಗಳು, ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಸೆ. ನೀವು ಇದೇ ಎಸ್ಸೆನ ಆಲ್ರೆಡಿ 5:45 ಕೇಳಿದ್ದಾರೆ, ಬಟ್ ಈ ಎಸ್ಸೆದಲ್ಲಿರುವಂಥ ಪಾಯಿಂಟ್ಸ್ಗಳು ಬೇರೆ ಪ್ರಬಂಧಗಳನ್ನು ಬರೀಲಿಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗ್ತವೆ ಫ್ರೆಂಡ್ಸ್. ಸೊ ಆದ್ದರಿಂದ ಈ ಒಂದು ಪ್ರಬಂಧವನ್ನು ಡೀಟೇಲ್ ಆಗಿ ಓದೋದನ್ನು ಮರಿಬೇಡಿ. ನೆಕ್ಸ್ಟ್, ಒಂದು ರಾಷ್ಟ್ರದ ಭವಿಷ್ಯವು ಅದರ ತರಗತಿಯಲ್ಲಿ ರೂಪುಗೊಳ್ಳುತ್ತದೆ. ನೋಡಿ, ಈ ಥರದ್ದು ಒಂದು ಹೊಸ ಥರದಾದಂಥ ಎಸ್ಸೆಗಳನ್ನು ನೀಡಲಾಗಿದೆ ಈ ಪುಸ್ತಕದಲ್ಲಿ. ನೀವು 300 ರುಪೀಸ್ ಅದರದ್ದೇನು ಕಾಸ್ಟ್ ಇದೆಯೋ ಅದ್ರ ಸಂಬಂಧ ವಿಚಾರ ಮಾಡಬೇಡಿ ಫ್ರೆಂಡ್ಸ್, ಬಟ್ ದ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ಯು ವಿಲ್ ಗೆಟ್, ಓಕೆ, ಅದರೊಳಗೆ ಇರುವಂಥ ಇನ್ಫಾರ್ಮೇಷನ್ ನಿಮಗೆ ಉಪಯೋಗ ಆಗುತ್ತಿಲ್ಲ, ಅದನ್ನು ನೋಡಿರಿ. ಆಮೇಲೆ ಈ ವಿಡಿಯೋನ ಎಷ್ಟು ಜನ ಆಗುತ್ತೋ ಅಷ್ಟು ಜನರ ಜೊತೆಗೆ ಶೇರ್ ಮಾಡಿ. ಸೊ ಒಂದು ಚೆನ್ನಾಗಿ ಅನಿಸುತ್ತೆ ಅಂದರೆ ನನ್ನ ವಿಡಿಯೋನೇ ಅಲ್ಲ, ಯಾರ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸುತ್ತೋ ಅದನ್ನು ಇನ್ನೊಬ್ಬರ ಜೊತೆಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಮಾನವ ವನ್ಯಜೀವಿ ಸಂಘರ್ಷ ಇವತ್ತು ಭಾರತದೊಳಗೆ ಅತಿ ಹೆಚ್ಚಾಗಿ ಕಾಡ್ತಾ ಇರುವಂಥ ಒನ್ ಮೋರ್ ಸಮಸ್ಯೆ ಅಂದರೆ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ಆಗಿದೆ. ಆಮೇಲೆ ಭಾರತದ ಅಭಿವೃದ್ಧಿಯಲ್ಲಿ ಇಸ್ರೋದ ಪಾತ್ರ. ಸೊ ಚಂದ್ರಯಾನ 3 ಸಕ್ಸಸ್ಫುಲ್ ಆದಾಗಿಂದ ಇಸ್ರೋಕ್ಕೆ ಬಜೆಟ್ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಈ ವರ್ಷ ಒಂದು ಯೂನಿಯನ್ ಬಜೆಟಲ್ಲಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಅಂತಾರಾಜ್ಯ ಗಡಿ ವಿವಾದಗಳು. ನೋಡಿ, ಈವನ್ ರಾಜ್ಯಗಳ ಗಡಿ ವಿವಾದಗಳು, ದೇಶಗಳ ಗಡಿ ವಿವಾದನೂ ಕೂಡ ನಿಮಗೆ ಎಲ್ಲಿ ಸಿಗುತ್ತೆ. ಇನ್ನು ಸಂತೋಷವು ಮೂಲತಃ ಮನಸ್ಥಿತಿಯಾಗಿದೆ, ಹೊರಗಿನಿಂದ ಬರುವುದಲ್ಲ. ಈ ಒಂದು ಎಥಿಕ್ಸ್ ಬೇಸ್ಡ್ ಎಸ್ಸೆ ಅಂದರೆ ನೈತಿಕತೆ ಆಧಾರದ ಮೇಲೆ ಇರುವಂಥ ಎಸ್ಸೆಗಳು. ಓಕೆ, ಇಂಥ ಎಸ್ಸೆಗಳನ್ನು ಕೂಡ ನೀವು ನಮ್ಮ ಪುಸ್ತಕದಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾವು ಪುಸ್ತಕದಲ್ಲಿ ಕೊಟ್ಟಿದ್ದೀವಿ. ಇನ್ನು ನೈತಿಕ ಪೊಲೀಸ್ ಗಿರಿ, ಇದರಿಂದ ಬಹಳಷ್ಟು ಜನರ ಮೇಲೆ ಹಲ್ಲೆಗಳನ್ನು ಮಾಡ್ತಿದ್ದಾರೆ ಪೊಲೀಸರ ಹೆಸರು ಹಿಡ್ಕೊಂಡು. ಸೊ ಧರ್ಮನ ಕಾಪಾಡ್ತೀವಿ, ಅದನ್ನು ಮಾಡ್ತೀವಿ ಅಂತ ನೈತಿಕ ಪೊಲೀಸ್ ಗಿರಿಯ ಪ್ರಕರಣಗಳು ಹೆಚ್ಚಿಗೆ ಆಗ್ತಿದ್ದಾವೆ, ಅದರ ಬಗ್ಗೆ ನಿಮಗೆ ಎಸ್ಸೆ ಸಿಗುತ್ತೆ. ದಯಾಮರಣವನ್ನು ಕಾನೂನುಬದ್ಧಗೊಳಿಸಬೇಕೆ, ಬಹಳಷ್ಟು ದಿನದಿಂದ ಒಂದು ಚರ್ಚಿತವಾಗ್ತಾ ಇರುವಂಥ ವಿಷಯ, ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಫ್ರೆಂಡ್ಸ್. ಇನ್ನು ರಷ್ಯಾ ಯುಕ್ರೇನ್ ವಾರ್ ಆಗಿರ್ಬೋದು, ಇಸ್ರೇಲ್ ಪ್ಯಾಲೆಸ್ತೈನ್ ವಾರ್ ಆಗಿರ್ಬೋದು, ಈವನ್ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥ ಕೋಲ್ಡ್ ವಾರ್ ಆಗಿರ್ಬೋದು, ಯುದ್ಧವು ಶಾಶ್ವತ ಶಾಂತಿಗಾಗಿ ನಾವು ಪಾವತಿಸುವ ಅಂತಿಮ ಬೆಲೆಯಾಗಿದೆ ಅಂತ ಹೇಳಿಬಿಟ್ಟು ಒಂದು ಪ್ರಬಂಧವನ್ನು ಇದರೊಳಗೆ ನೀಡಲಾಗಿದೆ ಫ್ರೆಂಡ್ಸ್. ಈವನ್ ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧದ ಬಗ್ಗೆನೂ ಕೂಡ ನಾನು ವಿವರವಾಗಿ ನಿಮಗೆ ವಿಡಿಯೋನ ಮಾಡಿದ್ದೀನಿ, ನೀವು ಅದನ್ನು ಕೂಡ ನೋಡ್ಕೋಬಹುದು. ಬಟ್ ಇದು ಒಂದು ಎಥಿಕ್ಸ್ ಬೇಸ್ಡ್ ಕ್ವಶನ್ ಆಗಿದೆ ಫ್ರೆಂಡ್ಸ್. ಯುದ್ಧದಲ್ಲಿ ನಿಜವಾಗ್ಲೂ ಯಾರೂ ಗೆಲ್ಲೋರು ಇರೋದಿಲ್ಲ. ಸೊ ಒಂದು ಮಾತು ಹೇಳ್ತಾರೆ, ಸೊ ನಿಜವಾಗ್ಲೂ ಯುದ್ಧದಲ್ಲಿ ಗೆದ್ದವನು ಸೋತ, ಸೋತವನು ಸತ್ತ ಅಂತ ಹೇಳ್ಬಿಟ್ಟು ಯಾರಿಗೂ ಉಪಯೋಗ ಆಗೋದಿಲ್ಲ. ಆ ಥರ ಒಂದು ಯುದ್ಧದ ಬಗ್ಗೆ, ಓಕೆ, ಕಾರಣಗಳೇನು, ಪರಿಣಾಮಗಳೇನು, ಆ ಥರ ಒಂದು ಮಾಡಲಾಗಿದೆ ಫ್ರೆಂಡ್ಸ್ ಈ ಪುಸ್ತಕದಲ್ಲಿ. ಇದನ್ನು ನಮ್ಮ ಎಸ್ಸೆನ ನೀಡಲಾಗಿದೆ. ನೆಕ್ಸ್ಟ್, ಭಾರತದಲ್ಲಿ ನಗರೀಕರಣ ಮತ್ತು ಅದರ ಪರಿಣಾಮಗಳು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಸೆ. ನೆಕ್ಸ್ಟ್, ಉತ್ತಮ ಜಗತ್ತಿನ ನಿರ್ಮಾಣಕ್ಕೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಇನ್ನು ಏನು ಎಸ್ಸೆ ಬೇಕು ಹೇಳಿ ಫ್ರೆಂಡ್ಸ್. ಇವೆಲ್ಲ ಎಸ್ಸೆಗಳಲ್ಲಿ ಸಿಗುವಂಥ ಪಾಯಿಂಟ್ಸ್ಗಳನ್ನು ನೀವು ಬೇರೆ ಬೇರೆ ಪ್ರಬಂಧಗಳಲ್ಲಿ ಉಪಯೋಗ ಮಾಡ್ಬೋದು. ಹೊಸ ಶಿಕ್ಷಣ ನೀತಿ ಆಗಿರ್ಬೋದು, ಹೊಸದೇನಿದೆ ಅನ್ನೋದನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಕೃತಕ ಬುದ್ಧಿಮತ್ತೆ, ವರವು ಅಥವಾ ಶಾಪವು, ಆತ್ಮನಿರ್ಭರ್ ಭಾರತ್, ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ಮಾಧ್ಯಮಗಳ ಪಾತ್ರ ಆಗಿರ್ಬೋದು, ಈವನ್ ಕೋವಿಡ್ದಾಗಿರ್ಬೋದು, ಪ್ರಕೃತಿ ವಿಕೋಪ ನಿರ್ವಹಣೆ ಆಗಿರ್ಬೋದು. ಸೊ ಹೀಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ ಪ್ರಬಂಧಗಳನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ ಫ್ರೆಂಡ್ಸ್. ಅತ್ಯಾಚಾರಿಗಳಿಗೆ ಮರಣದಂಡನೆ
ಅಥವಾ ಗಲ್ಲು ಶಿಕ್ಷೆಯನ್ನು ನೀಡಬೇಕು ಅಥವಾ ನೀಡಬಾರ್ದು ಅನ್ನುವಂಥ ಚರ್ಚೆ ಆಗಿರ್ಬೋದು, ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಪೊಲೀಸರ ಪಾತ್ರ ಆಗಿರ್ಬೋದು, ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಇರಬೇಕಾದಂಥ ಗುಣಗಳಾಗಿರ್ಬೋದು, ಆರೋಗ್ಯ ಭಾಗ್ಯ, ಓಕೆ, ಈ ಒಂದು ಪ್ರಬಂಧವನ್ನು 545 PSI ಆಲ್ರೆಡಿ ಕೇಳಿದ್ರು ಫ್ರೆಂಡ್ಸ್. ಇನ್ನು ನಿರುದ್ಯೋಗ ಸಮಸ್ಯೆ ಭಾರತದೊಳಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ಗಳ ಬಗ್ಗೆ ನಿಮಗೆ ಡೀಟೇಲ್ಡ್ ಆಗಿ ಈ ಒಂದು ಪ್ರಬಂಧ ಪುಸ್ತಕದಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಫ್ರೆಂಡ್ಸ್. ಜಾಗತಿಕ ತಾಪಮಾನ, ಸೈಬರ್ ಅಪರಾಧಗಳು, ಚುನಾವಣಾ ಸುಧಾರಣೆಗಳು, ಡಿಜಿಟಲ್ ಇಂಡಿಯಾ, ಮಹಿಳಾ ಸಬಲೀಕರಣ, ಪಕ್ಷಾಂತರ ನಿಷೇಧ ಕಾಯ್ದೆ, ಪ್ಲಾಸ್ಟಿಕ್ ಮಾಲಿನ್ಯ, ರೈತರ ಆತ್ಮಹತ್ಯೆ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ, ಓಕೆ, ಹೋಲಿಸ್ಟಿಕ್ ಆಗಿ ಎಲ್ಲ ವಿಷಯದ ಮೇಲೂ ಕೂಡ 50 ಪ್ರಬಂಧಗಳನ್ನು ಕವರ್ ಮಾಡಲಾಗಿದೆ. ಈ 50 ಪ್ರಬಂಧಗಳ ಪುಸ್ತಕ ನಿಮ್ಮ ಗೇಮ್ ಚೇಂಜರ್ ಆಗುತ್ತೆ ಫ್ರೆಂಡ್ಸ್. ಸೊ ಐ ಆಮ್ ಶ್ಯೂರ್ ನೀವು ನಂಬಿಕೆ ಇಟ್ಟು ಈ ಒಂದು ಪುಸ್ತಕವನ್ನು ತಗೊಳ್ಳಿ. ಸೊ ನೀವು ಈ ಕವರ್ ಪೇಜ್ನ ನೋಡ್ಬೋದು ಫ್ರೆಂಡ್ಸ್. ಈ ಪುಸ್ತಕ ನಿಮಗೆ ನಾವು ಪೋಸ್ಟ್ ಮೂಲಕ ಕೂಡ ಕಳಿಸ್ಕೊಡ್ತೀವಿ. ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಇದೆ ಪೋಸ್ಟ್ ಮೂಲಕ, ಯಾರು ಈ ಪುಸ್ತಕ ಬೇಕು ಅಂತಿರೋ. ಸೊ ಇಲ್ಲಿ ಫೋನ್ ನಂಬರ್ನ ನೀಡಲಾಗಿದೆ ಈ ಒಂದು ನಂಬರ್ಗೆ, 7892086178, ಈ ಒಂದು ನಂಬರ್ಗೆ ನೀವು ಒಂದು ಮೆಸೇಜನ್ನು ಕಳಿಸಿದರೆ, ನಿಮ್ಮ ಅಡ್ರೆಸ್ಸನ್ನು, ಪೂರ್ತಿ ಅಡ್ರೆಸ್ಸನ್ನು ಕಳಿಸಿದರೆ ಅಂಚೆ ಮೂಲಕ ನಿಮಗೆ ಪುಸ್ತಕವನ್ನು ತಲುಪಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಫ್ರೆಂಡ್ಸ್. ನೀವು ನೋಡ್ಬೋದು ಕಳೆದ 2 ವರ್ಷಗಳಲ್ಲಿ ಎಲ್ಲ ವಿಷಯಗಳನ್ನ ಕವರ್ ಮಾಡಿದ್ದೀವಿ. PSI 545 ಬಂದಂಥ ಕೇಳಲಾದ ಪ್ರಬಂಧಗಳನ್ನು ಕೂಡ ಇದರೊಳಗೆ ಕೊಟ್ಟಿದ್ದೀವಿ. ನೈತಿಕತೆ ಆಧಾರದ ಮೇಲೆ ಇರುವಂಥ ಪ್ರಬಂಧಗಳನ್ನು ಕವರ್ ಮಾಡಲಾಗಿದೆ. ಆಮೇಲೆ ಈ ಒಂದು 402 PSI ಎಕ್ಸಾಮ್ಗೆ ಏನು ಬೇಕು ಹೋಲಿಸ್ಟಿಕ್ ಆಗಿ ಇದರೊಳಗೆ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆ, 10 ಪುಸ್ತಕಗಳನ್ನು ಓದೋದು ಇಂಪಾರ್ಟೆಂಟ್ ಅಲ್ಲ, ಒಂದೇ ಪುಸ್ತಕವನ್ನು 10 ಬಾರಿ ಓದೋದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆದ್ದರಿಂದ ಈ ಪುಸ್ತಕವನ್ನು ತೆಗೆದುಕೊಳ್ಳೋದನ್ನು ಮರಿಬೇಡಿ. ನಾನು 10 ಕರೆಂಟ್ ಅಫೇರ್ಸ್ ಟಾಪಿಕ್ನ ಕೊಟ್ಟಿದ್ದೀನಿ, ಅದು ಆದಮೇಲೆ ನಮ್ಮ ಒಂದು ಪ್ರಬಂಧ ಪುಸ್ತಕದಲ್ಲಿ ಇನಿಷಿಯಲ್ಲಿ ಇರುವಂಥ ಒಂದು 15 ಟಾಪಿಕ್ಗಳನ್ನು ನೀವು ಓದ್ಕೊಳ್ಳೇಬೇಕು. ಆಲ್ರೆಡಿ ಯಾರು ಮೊದಲಿನಿಂದ ಓದ್ಕೋತಿದ್ದೀರಾ, ನಾನು ಮೊದಲಿನಿಂದನೇ ಹೇಳ್ತಾ ಬಂದಿದ್ದೀನಿ, 30-40 ಅಥವಾ 50 ಪ್ರಬಂಧಗಳನ್ನು ನೀವು ಪ್ರಿಪೇರ್ ಮಾಡಿದ್ದೆ ಆದರೆ ಒಂದು ಇದೇ ಟಾಪಿಕ್ಗಳಿಂದ ಎಸ್ಸೆನ ಕೇಳಬಹುದು. ಓಕೆ, ಅದು ಕೂಡ ಚಾನ್ಸಸ್ ಇದೆ ಇಲ್ವಾ? ಈ ಟಾಪಿಕ್ಗಳಿಂದ ಎಸ್ಸೆ ಕೇಳಿಲ್ವ, ಬೇರೆ ಯಾವುದೇ ಟಾಪಿಕ್ ಮೇಲೆ ನಿಮಗೆ ಎಸ್ಸೆ ಕೇಳಿದರೂ ಕೂಡ ನೀವು ಇಷ್ಟೆಲ್ಲ ಇನ್ಫಾರ್ಮೇಷನ್ ಏನಿರುತ್ತೋ ನಿಮ್ಮ ಹತ್ರ, ಇಷ್ಟೆಲ್ಲ ಏನು ಓದಿರ್ತಿರೋ ಅದ್ರ ಮೇಲೂ ಕೂಡ ನೀವು ಆ ಉತ್ತಮವಾದಂಥ ಪ್ರಬಂಧವನ್ನು ರಚನೆ ಮಾಡ್ಬೋದು ಫ್ರೆಂಡ್ಸ್. ನಿಮ್ಮದೇ ಆದಂಥ ಹೊಸ ಪ್ರಬಂಧವನ್ನು ರಚನೆ ಮಾಡ್ಬೋದು. ಸೊ ಆದ್ದರಿಂದ ಇದಕ್ಕೆ ಇಂಪಾರ್ಟೆನ್ಸ್ನ ಕೊಡ್ರಿ. ಆಮೇಲೆ ನೀವು ಧಾರವಾಡದೊಳಗೆ ಇದ್ದವರು ಮಾತ್ರ ಟೆಸ್ಟ್ ಸೀರೀಸ್ ಬರಿಬೇಕಂತಲ್ಲ, ಬೇರೆ ಕಡೆ ಇದ್ದವರು ಕೂಡ ನಿಮಗೆ ಎಲ್ಲಾದರೂ ಎಕ್ಸಾಮ್ನ ನಡೆಸ್ತಾರೆ ಅಂದರೆ ಅಲ್ಲಿ ಹೋಗಿ ಎಕ್ಸಾಮ್ಸ್ನ ಕೊಡಿ ಫ್ರೆಂಡ್ಸ್. ಓಕೆ, ಅದು ಯಾವುದೇ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಹೋಗ್ರಿ ಎಕ್ಸಾಮ್ನ ಕೊಡ್ರಿ. ಒಟ್ಟಿನಲ್ಲಿ ಪಾಸ್ ಆಗಬೇಕು, ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಯಾವುದೇ ಇನ್ಸ್ಟಿಟ್ಯೂಟಲ್ಲಿ ಕೂಡ ನೀವು ಎಕ್ಸಾಮ್ ಕೊಟ್ಟರು ಏನೂ ಪ್ರಾಬ್ಲಮ್ ಇಲ್ಲ. ಪೇಪರ್ 1ಗೆ ಹೆಚ್ಚಿಗೆ ಮಹತ್ವವನ್ನು ಕೊಡ್ರಿ ಈಗಿನ ಒಂದು ಟ್ರೆಂಡ್ ಪ್ರಕಾರ, ಯಾಕಂದರೆ ಅದನ್ನು ಮಾಡಿದವರು ಮಾತ್ರ ಜಾಸ್ತಿ ಪಾಸ್ ಆಗಲಿಕ್ಕೆ ಚಾನ್ಸ್ ಇದೆ. ಪೇಪರ್ 2ನಲ್ಲಿ ಆಲ್ಮೋಸ್ಟ್ 60-70 ಕ್ವಶನ್ ಬಹಳಷ್ಟು ಜನ ಕವರ್ ಮಾಡ್ತಾರೆ, ಆಮೇಲೆ ಕರೆಕ್ಟ್ ಕೂಡ ಮಾಡ್ತಾರೆ. ಬಟ್ ಪೇಪರ್ 1ನಲ್ಲಿ ಎಸ್ಸೆ ಬರೆಯೋದಾಗಿರ್ಬೋದು, ಟ್ರಾನ್ಸ್ಲೇಷನ್ ಮಾಡೋದಾಗಿರ್ಬೋದು, ಇವೆಲ್ಲ ತುಂಬ ಈಸಿ ಆಗಿದ್ದಾವೆ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಈಸಿ ಇರ್ತವೆ, ಬಟ್ ಪ್ರಾಕ್ಟೀಸ್ ಮಾಡೋದಿಲ್ಲ, ಹಾಗಾಗಿ ಇದು ಟಫ್ ಅನಿಸುತ್ತೆ. ಸೊ ಈ ಒಂದು ಕರೆಂಟ್ ಟಾಪಿಕ್ಸ್ ಏನು ಕೊಟ್ಟಿದ್ದೀನಿ ಇದನ್ನು ಬಿಟ್ಟು ಬೇರೆ ಟಾಪಿಕ್ಸ್ಗಳ ಮೇಲೂ ಕೂಡ ನಿಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳು ಸಿಗ್ತವೆ, ಅದನ್ನು ನೋಡ್ರಿ. ನೋಡಿಬಿಟ್ಟು ನಿಮ್ಮ ಪ್ರಿಪ್ರೇಷನ್ನ ಮಾಡಿರಿ. ನೀವು ನೋಡಿರುವಂಥ ಒಳ್ಳೆಯ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿ. ನಿಮಗೆ ಯಾವುದಾದ್ರೂ ಗ್ರೂಪ್ ಇದ್ದರೆ, ಗ್ರೂಪ್ಸ್ ಏನಾದರೂ ಮಾಡಿದರೆ ನೀವು ಅದರೊಳಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಒಳ್ಳೆಯ ಇನ್ಫಾರ್ಮೇಷನ್, ಆಮೇಲೆ ನಿಮಗೆ ಬೇಕಾದಂಥ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಿದೆ ಅಂದರೆ ಬೇರೆಯವರೊಂದಿಗೆ ಹಂಚಿಕೊಳ್ಳೋದ್ರಿಂದ, ಜ್ಞಾನ ಮಾತ್ರ ಹಂಚಿಕೊಳ್ಳೋದ್ರಿಂದ ಅದು ಹೆಚ್ಚಿಗೆ ಆಗುತ್ತೆ ಹೊರತು ಅದು ಬಚ್ಚಿಡೋದ್ರಿಂದ ಹೆಚ್ಚಿಗೆ ಆಗೋದಿಲ್ಲ ಫ್ರೆಂಡ್ಸ್. ಸೊ ಆದ್ದರಿಂದ ಸೊ ನನಗೆ ಯಾವ ಇಂಪಾರ್ಟೆಂಟ್ ಅನಿಸಿದ್ದಾವೆ, ಟ್ರೆಂಡಿಂಗ್ ಟಾಪಿಕ್ ಅನಿಸಿದ್ದಾವೆ, ಅವುಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಓಕೆ, ಸೊ ನೀವು ಇದನ್ನು ಬಿಟ್ಟು ಕೂಡ ಬೇರೆ ವಿಷಯಗಳ ಮೇಲೂ ಕೂಡ ನೀವು ಪ್ರಿಪೇರ್ನ ಮಾಡ್ಬೋದು. ಓಕೆ, ನಿಮಗೆ ಯಾವುದಾದ್ರೂ ಇದನ್ನು ಬಿಟ್ಟು ಮತ್ತೆ ಬೇರೆ ಟಾಪಿಕ್ ಇಂಪಾರ್ಟೆಂಟ್ ಅನಿಸಿದರೆ ಅದನ್ನು ಕೂಡ ಮಾಡ್ಬೋದು, ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಒಂದು ಅಪ್ ಡೌನ್ಸ್ ಬರ್ತಾನೆ ಇರ್ತವೆ. ಓಕೆ, ಹಿಂದೆ ನಿಮ್ಮದು ಎಕ್ಸಾಮ್ ಸರಿ ಆಗಿರ್ಲಿಕ್ಕಿಲ್ಲ, ಬಟ್ ಮುಂದಿನ ಎಕ್ಸಾಮ್ ಚಲೋ ಆಗ್ಬೋದು ಫ್ರೆಂಡ್ಸ್, ಆ ಒಂದು ಹೋಪ್ನಿಂದ. ಓಕೆ, ಸೊ ನೋಡಿ, ಹಿಂದಿನ ಒಂದು 3 ತಿಂಗಳ ಹಿಂದೆ ಎಕ್ಸಾಮ್ ಏನಾಗಿದೆ ಅಲ್ಲಿ ನಿಮಗೆ ಕಡಿಮೆ ಅಂಕಗಳನ್ನು ಬಂದಿರಬಹುದು. ಓಕೆ, ಸೊ ಯಾಕಂದರೆ ಎಕ್ಸಾಮ್ ಪ್ಯಾಟರ್ನೇ ಆ ಥರ ಬದಲಾವಣೆ ಮಾಡ್ತಾ ಇರೋದ್ರಿಂದ ಅದರೊಳಗೆ ನಿಮ್ಮ ತಪ್ಪನ್ನೋಕ್ಕಿಂತನೂ, ಓಕೆ, ಸೊ ಹೊಸ ಪ್ಯಾಟರ್ನ್ಗೆ ಹೊಂದ್ಕೊಳ್ಳಿಕ್ಕೆ ನಿಮಗೆ ಸಮಯ ಹಿಡಿಬಹುದು. ಕೆಲವೊಬ್ರಿಗೆ ಸಮಯ ಹಿಡಿದೆ, ಕೆಲವೊಬ್ರು ಒಂದೇ ಒಂದು ಸಾರ್ತಿ ನೋಡಿದರೆ ಅದಕ್ಕೆ ಹೊಂದ್ಕೊಂಡ್ಬಿಡ್ತಾರೆ. ಇಟ್ಸ್ ಓಕೆ, ನಿಮ್ಮನ್ನು ನೀವು ಯಾರ ಜೊತೆಗೂ ಕಂಪೇರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಲಾಸ್ಟ್ 545 PSI ಎಕ್ಸಾಮಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ ಈಗ ನೀವು ಅದನ್ನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್.
ಸೊ ಅದು ಮುಗಿದು 3 ತಿಂಗಳಾಗಿದೆ. ನೀವು 3 ತಿಂಗಳ ಹಿಂದೆಯೇ ನಿಮಗೆ 3 ತಿಂಗಳ ವಯಸ್ಸು ಕೂಡ ಆಗಿದೆ. ಸೊ ಆದ್ದರಿಂದ ಈಗ ಏನು ಮಾಡಬೇಕು, ಈಗ ಹೆಚ್ಚಿಗೆ ಅಂಕಗಳನ್ನು ಹೆಂಗೆ ತೊಗೋಬೇಕು ಅದ್ರ ಬಗ್ಗೆ ವಿಚಾರ ಮಾಡಿ, ಅದ್ರ ಮೇಲೆ ವರ್ಕೌಟ್ ಮಾಡಿ. ಡೆಫಿನೆಟ್ಲಿ ನೀವು ಕೂಡ ನಾನು ಹೇಳ್ದಂಗೆ ಸ್ಟ್ರಾಟಜಿನ ಮಾಡಿ, ಪ್ರತಿದಿನ ಟಾರ್ಗೆಟ್ ಇಟ್ಕೊಂಡು ಅದನ್ನು ರೀಚ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೇ ಆದರೆ ಐ ಆಮ್ ಶ್ಯೂರ್ ಯು ವಿಲ್ ಆಲ್ಸೋ ಗೆಟ್ ಸಕ್ಸಸ್. ಓಕೆ, ಸೊ ಆಲ್ ದಿ ಬೆಸ್ಟ್ ಫಾರ್ ಯು ಪೀಪಲ್ ಪ್ರಿಪರೇಷನ್. ಸೊ ಮಾಡಿ, ಆಮೇಲೆ ಮತ್ತೆ ನಾನು ಪ್ರತಿದಿನ ಆದಷ್ಟು ಒಂದೊಂದಾದರೂ ಪ್ರಬಂಧ ಮತ್ತೆ ಇಲ್ಲ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್, ಸೊ ಯಾವ ಕ್ಲಾಸ್ ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತಾನೆ ಇರ್ತೀರಿ ಫ್ರೆಂಡ್ಸ್, ಅದನ್ನು ಕೂಡ ನೋಡಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್ ಬಾಯ್.